ಹಾಸನ ಪೆಂಡ್ರೆ ಪ್ರಕರಣದಲ್ಲಿ ಎಸ್ಐಟಿ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಎಂಬುದು ಸುಳ್ಳಾಗಿದೆ. ಅವರು ಜರ್ಮನಿ ಮ್ಯೂನಿಕ್ ಏರ್ಪೋರ್ಟ್ನ ಲಾಂಚ್ನಲ್ಲಿಯೇ ಕಾಣಿಸಿಕೊಂಡಿಲ್ಲ ಎಂಬ ಸಂಗತಿ ಗೊತ್ತಾಗಿದೆ. ಅಲ್ಲದೆ ಫ್ಲೈಟ್ ಟೇಕ್ ಆಫ್ ಆಗಿದ್ರೂ ಕೂಡ ಅವರು ಆತ ಸುಳಿದಿಲ್ಲ. ಹೀಗಾಗಿ ಸುಮಾರು 300,000 ರೂಪಾಯಿ ಮೌಲ್ಯದ ಟಿಕೆಟ್ ಮಾಡಿಸಿಯೂ ಅವರು ವಿಮಾನವನ್ನ ಹತ್ತಿಲ್ಲ ಎಂಬ ಸಂಗತಿ ಗೊತ್ತಾಗಿದೆ. ಅಂದ್ರೆ ಬೆಂಗಳೂರಿಗೆ ಬರುವಂತಹ ಫ್ಲೈಟ್ನಲ್ಲಿ ಪ್ರಜ್ವಲ್ ಹತ್ತಿಲ್ಲ ಎಂಬ ಸಂಗತಿ ಇದೀಗ ಬಹಿರಂಗವಾಗಿದೆ. ಇನ್ನು ಪ್ರಜ್ವಲ್ ಮಾಡಿಸಿದಂತಹ ಟಿಕೆಟ್ ಮೊತ್ತ ಸುಮಾರು 300,000 ರೂಪಾಯಿ ಮೌಲ್ಯದಾಗಿತ್ತು. ಇಷ್ಟಾದ್ರೂ ಕೂಡ ಪ್ರಜ್ವಲ್ ಅಲ್ಲಿಂದ ಹೊರಟೇ ಇಲ್ಲ ಅಂತ ತಿಳಿದು ಬಂದಿದೆ. ಇನ್ನು ಬಿಸ್ನೆಸ್ ಕ್ಲಾಸ್ ಕ್ಯಾಟಗರಿ 6G ಸೀಟ್ ಅನ್ನ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ರು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳ ತಂಡ ಸಹ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದರು. ಆದ್ರೆ ಎಲ್ಲಿ ಬರ್ತಾರೆ? ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಜ್ವಲ್ ಕಳ್ಳಾಟ ಆಡಲು ಶುರು ಮಾಡಿದಾರೋ ಅದೀಗ ಎಸ್ಐಟಿ ತಂಡವನ್ನ ಗರಂ ಆಗ್ಸಿದೆ. ಒಂದ್ ಕಡೆ ಕಾನೂನಿಗೆ ತಲೆ ಬಾಕ್ತೇನೆ ಅಂತ ಪ್ರಜ್ವಲ್ ಅಪ್ಪ ಹೆಚ್ಡಿ ರೇವಣ್ಣ ಹೇಳ್ತಾರೆ, ಆದ್ರೆ ಇನ್ನೊಂದ್ ಕಡೆ ಕಾನೂನಿಗೆ ಡೋಂಟ್ ಕೇರ್ ಎಂದು ಪ್ರಜ್ವಲ್ ಹೇಳ್ತಾ ಇದ್ದಾರೆ ಎಂಬ ಅನುಮಾನ ಮೂಡಿದೆ. ಇನ್ನು ಸಿಬಿಐ ಮೂಲಕ ಇಂಟರ್ಪೋಲ್ ನಿಂದ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಇನ್ನು ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಬಂಧನವಾಗಿದ್ದ ಹೆಚ್ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಪ್ರಜ್ವಲ್ ನ್ಯಾಯಾಲಯಕ್ಕೆ ಶರಣಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಇವತ್ತೇ ವಿದೇಶದಿಂದ ಬರ್ತಾರೆ ಅಂತಲೂ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಪ್ರಜ್ವಲ್ ರೇವಣ್ಣ 300,000 ರೂಪಾಯಿ ಟಿಕೆಟ್ ಮಾಡಿಸಿ ಕೂಡ ಫ್ಲೈಟ್ ಹತ್ತದೆ ಎಸ್ಐಟಿ ಜೊತೆಗೆ ಕಳ್ಳಾಟವನ್ನು ಆಡಲು ಶುರು ಮಾಡಿದ್ದಾರೆ ಎಂಬಂತಹ ಒಂದು ಅನುಮಾನ ಇದೀಗ ಮೂಡ್ತಾ ಇದೆ.